ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಫ್ರೆಂಡ್ಸ್. ಇವತ್ತು ನಾನು ನನ್ನ ಅಮ್ಮ ಮನೆ ಹೋಮ್ ಟೂರ್ ಮಾಡುವ ಅಂತೇಳಿ ತಂಬ್ಲೈನ್ ನೋಡಿ ನಿಮಗೆ ಗೊತ್ತಾಗಿರ್ಬೋದು. ನಮ್ಮ ಮನೆ ಹೇಗೆ ಉಂಟು ಹಾಗೆ ತೋರಿಸ್ತಿದ್ದೇನೆ. ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೇನೆ ಫ್ರೆಂಡ್ಸ್. ಹಲೋ ಸ್ನೇಹಿತರೆ, ಸ್ವಾಗತ ನಮ್ಮ ಪುಟ್ಟಗೂಡಿಗೆ. ಇದು ಬಂದು ಮೇನ್ ಇಲ್ಲಿ ಮನೆ ಹೆಸರು ಬಂದು ಗಾಯತ್ರಿ ನಿಲಯ. ನನ್ನ ಮಗಳು ಕೂತಿದ್ದಾಳೆ ನೋಡಿ. ಇಲ್ಲಿ ಒಂದು ಸೋಫಾ ಉಂಟು, ಮತ್ತು ಅಪ್ಪ ಮಾಡಿದ ಹಳೆ ಟೇಬಲ್ ಉಂಟು, ಮತ್ತೊಂದು ಕುರ್ಚಿ. ಅಲ್ಲಿ ಮದುವೆ ಫೋಟೋ ಉಂಟು, ಟಿ ವಿ ಉಂಟು. ನೆಕ್ಸ್ಟ್ ಇಲ್ಲಿ ಬಂದರೆ ಅಪ್ಪನ ಫೋಟೋ ಉಂಟು, ಅಪ್ಪ ನಮ್ಮ ಜೊತೆ ಈಗಿಲ್ಲ. ಇಲ್ಲಿ ಒಂದು ಎಕ್ಸ್ಟ್ರಾ ರೂಮು. ಇಲ್ಲಿ ನಾವು ಬಿಸಿನೀರು ಮಾಡೋದಾದರೆ, ಕೆಲವೊಮ್ಮೆ ಅನ್ನ ಮಾಡೋದಾದರೆ ಅಲ್ಲಿ ಮಾಡ್ತೇವೆ. ಮತ್ತು ವಾಷಿಂಗ್ ಮಿಷಿನ್ ಉಂಟು, ಮತ್ತು ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಎಕ್ಸ್ಟ್ರಾ ಬೇರೆ. ನೆಕ್ಸ್ಟ್ ಇಲ್ಲಿ ಅಡುಗೆ ಕೋಣೆ ಇದು, ಅಲ್ಲೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೇವೆ. ಇಲ್ಲಿ ಫ್ರಿಡ್ಜ್, ಅಲ್ಲಿಂದ ಎಂಟ್ರೆನ್ಸ್ ಇತ್ತು ಮೊದಲಿಗೆ, ಈಗ ಕ್ಲೋಸ್ ಮಾಡಿ ಅಲ್ಲಿ ಫ್ರಿಡ್ಜ್ ಇಟ್ಟಿದ್ದೇವೆ. ಇಲ್ಲೆಲ್ಲ ಪಾತ್ರೆ ಎಲ್ಲ ಇಟ್ಟಿದ್ದೇವೆ. ಒಟ್ಟು ಕಂಪ್ಲೀಟಾಗಿ ಈ ಥರ ಸಣ್ಣ ಅಡುಗೆ ಕೋಣೆ. ಅದರ ನೆಕ್ಸ್ಟ್ ಇಲ್ಲಿ ಸೈಡಲ್ಲಿ ಬಂದರೆ ಕೋಣೆ, ಇದೊಂದು ಸಣ್ಣ ಕೋಣೆ. ಇಲ್ಲಿ ಒಂದು ಮಂಚ ಉಂಟು, ಮತ್ತು ಇಲ್ಲಿ ಬಟ್ಟೆ ಎಲ್ಲ ಇಡೋಕ್ಕೆ ರ್ಯಾಕ್ ಉಂಟು. ಸಿಂಪಲಾಗಿ ಕೋಣೆ ಈ ಥರ ಉಂಟು. ಹೇಗುಂಟು ಹಾಗೆ ತೋರಿಸ್ತಿದ್ದೇನೆ. ಮಳೆ ಎಲ್ಲ ಪಪ್ಪುದು ಬಟ್ಟೆ ಎಲ್ಲ ಹಾಗೆ ಉಂಟು. ಮತ್ತು ಅದರ ನೆಕ್ಸ್ಟ್ ಬಂದರೆ ಇಲ್ಲಿ ದೇವ್ರ ಕೋಣೆ, ಸಣ್ಣದಾದ ದೇವ್ರ ಕೋಣೆ. ಹೀಗೆ ಮಂಟಪ ಇಟ್ಟು ಅಲ್ಲೇ ದೇವ್ರನ್ನ ಇಟ್ಟಿದ್ದೇವೆ ನಾವು. ಮತ್ತು ಇಲ್ಲಿ ಅದರ ಸೈಡಲ್ಲಿ ಒಂದು ಮಂಚ, ಮತ್ತು ಒಂದು ಟೇಬಲ್ ಫ್ಯಾನ್ ಉಂಟು. ಇಲ್ಲೊಂದು ಗ್ರ್ಯಾಂಡರ್ ಉಂಟು, ಅಲ್ಲಿಂದ ಎಂಟ್ರೆನ್ಸ್ ಇತ್ತು ಮೊದಲು. ಈಗ ಅಲ್ಲಿ ಫ್ರಿಡ್ಜ್ ಇಟ್ಟಿದ್ದೇವೆ, ಇದು ನನ್ನ ತಮ್ಮ ಮಾಡಿದ್ದು. ನೆಕ್ಸ್ಟ್ ಇದು ಅದರ ಸೈಡಲ್ಲಿ ಇದೊಂದು ಕೋಣೆ, ಎರಡು ಅಲ್ಲಿ ಎರಡು ಇದುಂಟು, ಗೋಡ್ರೇಜ್ ಉಂಟು. ಮತ್ತು ಒಂದು ಟೇಬಲ್, ಅದು ಸಪ್ಪ ಮಾಡಿದ್ದು ಟೇಬಲ್. ಮತ್ತು ಕುರ್ಚಿ ಎಲ್ಲ ಹಾಗೆ ಉಂಟು. ಹೀಗೆ ನಮ್ಮ ಮನೆ ಕಂಪ್ಲೀಟಾಗಿ ಈ ಥರ ಉಂಟು. ಅಲ್ಲಿಂದ ಸ್ವಲ್ಪವೇ ದೂರ ಹೋದರೆ ನಾಗಬನ ಉಂಟು, ವಾಸುಕಿ ನಾಗ ಯಕ್ಷ ದೇವಸ್ಥಾನ. ಇದು ಕೆರೆ ದೇವಸ್ಥಾನದ್ದು. ಹಾಗೆ ತೋರಿಸಿದ್ದೇನೆ, ನಮ್ಮ ಮನೆ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬಾಯ್.